ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ರ ಸಾಗರ್ ಸ್ಟೋರೀಸ್. ವೆಲ್ಕಮ್ ಬ್ಯಾಕ್ ಟು ದ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಬಿಟ್ವೀನ್ ಲಕ್ನೌ ಸೂಪರ್ ಜಾಯಂಟ್ಸ್ ಅಂಡ್ ಡೆಲ್ಲಿ ಕ್ಯಾಪಿಟಲ್ಸ್. ಇವತ್ತು ನಮ್ಮ ಪ್ರಿಡಿಕ್ಷನ್ ಇದ್ದಿದ್ದು ಲಕ್ನೌ ಸೂಪರ್ ಜಾಯಂಟ್ಸ್ ಗೆಲ್ತಾರೆ ಅಂತ. ಕೊನೆಗೂ ಪ್ರಿಡಿಕ್ಷನ್ ವರ್ಕೌಟ್ ಆಗಿದೆ. ಆ್ಯಕ್ಚುಲಿ ಇನ್ನೂ ಮ್ಯಾಚ್ ಮುಗ್ದಿಲ್ಲ, 28 ರನ್ಗಳು ಬೇಕು 8 ಬಾಲಲ್ಲಿ. ನನಗೆ ಹೊಡೆಯೋದಿಲ್ಲ ಅಂತ ಕಾನ್ಫಿಡೆನ್ಸ್ ಇದೆ. ಅಕ್ಸರ್ ಪಟೇಲ್ ಅವರು ಆಡ್ತಾ ಇದ್ದಾರೆ, ಸಿಕ್ಸ್ಗಳೆಲ್ಲ ಹೊಡಿತಾ ಇದ್ದಾರೆ, ಬಟ್ ಅಷ್ಟೊಂದು ಹೊಡೆಯೋಕ್ಕಾಗೋದಿಲ್ಲ ಅಂತ ಕಾನ್ಫಿಡೆನ್ಸ್ ಇಟ್ಕೊಂಡು ವಿಡಿಯೋನ ಮಾಡ್ತಾ ಇದ್ದೀನಿ. ಸೆಕೆಂಡ್ ಮ್ಯಾಚು ಸಿ ಎಸ್ ಕೆ ಅಂತ ಪ್ರಿಡಿಕ್ಟ್ ಮಾಡಿದ್ದೆ. ಏನೇ ಆಗಲಿ ಮ್ಯಾಮ್, 1 ರನ್ನಿಂದ ಗೆದ್ರು ಗೆಲುವೆ, 10 ರನ್ನಿಂದ ಗೆದ್ರು ಗೆಲುವೆ, 100 ರನ್ನಿಂದ ಗೆದ್ರು ಗೆಲುವೆ. ಸೊ ಪಕ್ಕ ಗೆಲ್ತಾರೆ ಅಂತ ಲಕ್ನೌ ಸೂಪರ್ ಜಾಯಂಟ್ಸ್ ಗೆದ್ದಿದ್ದಾರೆ. ಆಲ್ಮೋಸ್ಟು ಪಕ್ಕ ಗೆಲ್ತಾರೆ ಅಂದರೆ ಕ್ವಾಲಿಫೈ ಕೂಡ ಪಕ್ಕ ಆಲ್ಮೋಸ್ಟ್ ಆಗಿದ್ದಾರೆ. ಇವತ್ತು 7 ಮ್ಯಾಚ್ನೇ ಗೆಲ್ತಾ ಇದ್ದಾರೆ ಅಂದರೆ ಪಾಯಿಂಟ್ಸ್ ಟೇಬಲ್ ಇವರು ಸೆಕೆಂಡ್ಗೆ ಹೋಗ್ತಾರೆ, ಗುಜರಾತ್ ಟೈಟನ್ಸ್ ಅವರು ಫಸ್ಟಲ್ಲಿ ಇರ್ತಾರೆ. ಆಲ್ಮೋಸ್ಟ್ ಇವೆರಡು ಟೀಮ್ಗಳು ಪಕ್ಕ ಆಲ್ಮೋಸ್ಟು ನನ್ನ ಪ್ರಕಾರ ಕ್ವಾಲಿಫೈ ಆದಂಗೆ. ಗುಜರಾತ್ ಟೈಟನ್ಸ್ ಆಲ್ಮೋಸ್ಟ್ ಅವರಂತೂ 100% ಕ್ವಾಲಿಫೈ ಆಗೇ ಆಗ್ತಾರೆ. ಲಕ್ನೌ ಸೂಪರ್ ಜಾಯಂಟ್ಸ್ ಆಲ್ಮೋಸ್ಟ್ ಕ್ವಾಲಿಫೈ ಆದಂಗೆ ಇವತ್ತಿನ ಮ್ಯಾಚ್ ಆದ ಮೇಲೆ. ಸೊ ಏನಂತ ಅಂದರೆ, ಇವಾಗ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಒಂಥರ ಆರ್ ಸಿ ಬಿ ಅವರ ಪರಿಸ್ಥಿತಿ ಬಂದಿದೆ ಡೆಲ್ಲಿ ಕ್ಯಾಪಿಟಲ್ಸ್ಗೆ. ಆರ್ ಸಿ ಬಿ ಅಟ್ಲೀಸ್ಟ್ 5 ಮ್ಯಾಚ್ನ ಅಂದರೆ ಇವ್ರಿಗಿನ್ನ ಒಂದು ಮ್ಯಾಚ್ ಕಮ್ಮಿ ಆಡಿದ್ರು. ಆರ್ ಸಿ ಬಿ ಆಲ್ರೆಡಿ 10 ಮ್ಯಾಚ್ನ ಆಡಿಬಿಟ್ಟಿದ್ದಾರೆ. ಇವರು 5 ಮ್ಯಾಚ್ನ ಆಲ್ರೆಡಿ ಸೋತಿದ್ದಾರೆ. ನೆಕ್ಸ್ಟ್ ಮ್ಯಾಚ್ ಅವ್ರು ಗೆಲ್ಲಬೇಕು. ಆ್ಯಕ್ಚುಲಿ ಏನಂತಂದರೆ ಟೂರ್ನಮೆಂಟ್ ಇದನ್ನು ಈಚೆ ಬಂದ್ಬಿಡ್ತಾರೆ, ಆಲ್ಮೋಸ್ಟ್ ಔಟ್ ಆಫ್ ದ ಟೂರ್ನಮೆಂಟ್ ಆಗಿಬಿಡ್ತಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರು. ಇನ್ನೊಂದು ಮ್ಯಾಚ್ನ ಸೋತರು ಅಂತ ಅಂದರೆ ಯಪ್ಪ ಮಧ್ಯದಲ್ಲಿ ವಿಡಿಯೋ ಮಾಡೋದನ್ನ ಆ್ಯಕ್ಚುಲಿ ನಿಲ್ಸಿದೆ, ಬಾಯಿಗೆ ಬರ್ಸಿದ್ರು ಮಾತ್ರ ಲಾಸ್ಟ್ ಓವರಲ್ಲಿ ಆಲ್ಮೋಸ್ಟ್ ಫಿನಿಶ್ ಆಗೋದ್ರ ಕಾಣಿಸ್ತಿತ್ತು ಮ್ಯಾಚು. ಅಲ್ಲಿವರೆಗೂ ತೊಗೊಂಡ್ರು, ಕಡೆ ಅಂತದವರೆಗೂ ತೊಗೊಂಡೋಗಿದ್ರು ಮ್ಯಾಚ್ನ. ಕುಲ್ದೀಪ್ ಆದವರು ಬಂದ್ಬಿಟ್ಟು ನಾನು ಬರೀ ಅಕ್ಸರ್ ಪಟೇಲ್ ಹೊಡಿತಾರೆ ಅಂತ ನೋಡಿ ಕುಲ್ದೀಪ್ ಆದವ್ರನ್ನ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರು. ಬಟ್ ಏನು ಮಾಡೋಕ್ಕಾಗದಿಲ್ಲ, ಲಾಸ್ಟ್ ಓವರ್ ಯಾರ್ಕರ್ಲನ್ನ ಹಾಕ್ತಿದ್ರು, ಅಂಡರ್ ದ ಬಾಲ್ ಬರಕ್ಕೆ ಆಗ್ತಾ ಇರಲಿಲ್ಲ ಅಕ್ಸರ್ ಪಟೇಲ್ಗೆ, ಏನು ಮಾಡೋದಕ್ಕೆ ಆಗೋದಿಲ್ಲ. ಬಟ್ ಹೇಳಬೇಕು ಅಂತಂದ್ರೆ ನಿಮಗೆ ರಿಷಬ್ ಪಂತ್ ಅವರು ಮತ್ತೆ ಮಿಚೆಲ್ ಮಾರ್ಷ್ ಅವರು ಆಡ್ತಿದ್ರು ನೋಡಿ, ಆ ಒಂದು ಫೇಸಲ್ಲಿ ಮಗೊಂದಿವರು 5 ಓವರ್ಸ್ ಪೇರನ್ನೇ ಹೊಡಿತಾರೆ, 15 ಓವರ್ ವರ್ಷದಲ್ಲಿ ಹೊಡೆದ್ಬಿಟ್ಟು ಮಠ ಹತ್ತಿಸ್ತಾರೆ ಅಂತ ಅನ್ಕೋಬಿಟ್ಟಿದ್ವಿ. ಬಟ್ ವಿಕೆಟ್ಸ್ ಬಿತ್ತು ಪುಣ್ಯಕ್ಕೆ ಲಕ್ನೌ ಅವ್ರಿಗೆ, ಇಲ್ಲಾಂದ್ರೆ ಪಕ್ಕ ಹೊಡೆದು ವಾಂಚ್ ಊರ್ ಬಾಗಿಲು ಮಾಡಿಬಿಟ್ರು ರಿಷಬ್ ಪಂತ್. ಮತ್ತೆ ಹೊಡಿತಿದ್ದು ಫೇಸ್ ನೋಡ್ತು ಅಂದ್ರೆ ಮಗೊಂದು ಸ್ಟ್ರೈಕ್ ರೇಟ್ 200+ ಅಲ್ಲಿ ಹೊಡಿತಿದ್ರು ಇಬ್ಬರು ಸೇರ್ಕೊಂಡು. ಲಾಸ್ಟ್ ಬಾಲ್ 6 ಹೋದ್ರು ಕೂಡ 6 ರನ್ನಿಂದ ಗೆದ್ದಿದ್ರೆ, ನಾನು ಹೇಳೋದಲ್ಲ 1 ರನ್ನಿಂದ ಗೆದ್ರು ಗೆಲುವೆನೆ, 100 ರನ್ನಿಂದ ಗೆದ್ರು ಗೆಲುವೆನೆ. ಸೊ ಆ ಥರ ಆಗಿದೆ ಒಟ್ಟಿನಲ್ಲಿ. ಕಡೆ ಅಂತದವರೆಗೂ ತೊಗೊಂಡೋಗಿದ್ರು ಮ್ಯಾಚ್ನ. ಹೇಳಬೇಕು ಅಂತಂದ್ರೆ ಹೇಳಿದ್ನಲ್ಲ, ಈ ರೇಂಜ್ಗೆ ಹೋಗ್ತಾ ಇರಲಿಲ್ಲ ಸ್ಕೋರು, ಕ್ಯಾಚ್ಗಳನ್ನ ಡ್ರಾಪ್ ಮಾಡಿದ್ರು ಇವರು. ಅದೇ ಮೇನ್ ಫೀಲ್ಡಿಂಗ್ ಅಂದರೆ ನಿಮಗೆ ಕ್ಯಾಚಸ್ ಮೀನ್ ಮ್ಯಾಚಸ್ ಅಂತ ಹೇಳಿದ್ರಲ್ಲ, ಸೊ ಅದೇ ಮೇನ್. ಇವರು ಕ್ಯಾಚ್ಗಳನ್ನ ಬಿಟ್ಟು ಡಿ ಸಿ ಅವರು ಫಸ್ಟ್ ಇನ್ನಿಂಗ್ಸ್ ನೋಡಿದ್ರು ಅಂತಂದರೆ, ಸೊ ಅಲ್ಲಿಂದನೇ ಮ್ಯಾಚ್ ಒಂದು ಸ್ವಲ್ಪ ಪುಲ್ ಬ್ಯಾಕ್ ಆಗಿದ್ದು ಇವ್ರಿಗೆ, ಇಲ್ಲ ಅಂತಂದರೆ ಪಕ್ಕ ಗೆಲ್ಲೋ ಮ್ಯಾಚನ್ನೇ ಡಿ ಸಿ ಆ್ಯಕ್ಚುಲಿ. ಸೊ ರಾಹುಲ್ ಅವರು ಅವ್ರ ಅಜ್ಜಿ ಫುಲ್ಲು ಬ್ರಿಲಿಯಂಟ್ ಇನ್ನಿಂಗ್ಸ್ ಆಡ್ರು ಅಂದರೆ ನಾನು ಸುಮ್ಮನೆ ಜೋಶಲ್ಲಿ ಹೇಳ್ತಾ ಇರೋದು. ಅವ್ರ ಅಜ್ಜಿ ಅಂತಂದರೆ ಏನೋ ಡೀಪಾಗಿ ಅರ್ಥ ಮಾಡ್ಕೊಬಿಡಿ. ಆಮೇಲೆ ಸೈಕಾಗಿ ಆಡಿದ್ರು ಮ್ಯಾಮ್ ಬ್ರಿಲಿಯಂಟ್ ಇನ್ನಿಂಗ್ಸ್, ಅದು 6 ಹೋಗಬೇಕಾಗಿತ್ತು. ಇನ್ನೂ ಏನಾದ್ರು ಕ್ರೀಸಲ್ಲಿ ಏನೋ ಕಚ್ಕೊಂಡಿರು ಅಂತಂದರೆ ಲಾಸ್ಟ್ ಓವರ್ವರ್ಗೂ ಇನ್ನೂ ಏನೋ ಡಿಫ್ರೆಂಟ್ ಆಗಿಬಿಟ್ಟಿರೋದು, 100 ಮೇಲೆ ಹೋಗ್ಬಿಟ್ಟಿರೋದು ಸ್ಕೋರು. ಬಟ್ ಅದು ಎಕ್ಸಲೆಂಟ್ ಕ್ಯಾಚು, ಅವರೇ ಡ್ರಾಪ್ ಮಾಡ್ತಾರೆ ಕ್ಯಾಚ್ನ, ಅವರೇ ಕ್ಯಾಚ್ನ ಹಿಡಿದಾರೆ. ಸೊ ಒಂಥರ ಬ್ರಿಲಿಯಂಟ್ ಕ್ಯಾಚ್ ಅದು. ಸೊ ಏನು ಮಾಡೋಕ್ಕಾಗಲ್ಲ, ಡಿ ಸಿ ಅವ್ರು ಇವಾಗ ಆರ್ ಸಿ ಬಿ ಪರಿಸ್ಥಿತಿ ಬಂದಿದೆ, 5 ಮ್ಯಾಚ್ನ ಸೋತಿರೋದ್ರಿಂದ ಕಾದು ನೋಡೋಣ ಯಾರ್ಯಾರು ಕ್ವಾಲಿಫೈ ಆಗ್ತಾರೆ ಅಂತ. ನನ್ನ ಪ್ರಕಾರ ಲಕ್ನೌ ಅವರು ಪಕ್ಕ ಕ್ವಾಲಿಫೈ ಆಗ್ತಾರೆ, ಜಿ ಟಿ ಅವರು ಪಕ್ಕ ಕ್ವಾಲಿಫೈ ಆಗ್ತಾರೆ. ಅಲ್ಲ ಯಂಗ್ ಗುರು, ಇದು ಹೊಸ 2 ಟೀಮ್ಗಳು ಇವಾಗ ತಾನೇ ಬಂದ್ಬಿಟ್ಟು ಫಸ್ಟ್ ಸೀಸನಲ್ಲೇ ಕ್ವಾಲಿಫೈ ಆಗೋತ್ತಾರೆ, ಆಗೋಯ್ತಲ್ಲ ಗುರು. ಒಂಥರ 2 ಟೀಮು, ಅದನ್ನು 1 ಟೀಮ್ ಏನಾದ್ರು ಆಯಿತು ಅಂದರೆ ಏನೋ ಬಿಡುಗುರು ಹುಡುಕಲ್ಲಿ ಬಂದ್ಬಿಟ್ರೆ ಅಂತ ಹೇಳ್ಬೋದು. 2 ಟೀಮು ಕ್ವಾಲಿಫೈ ಆಗೋ ರೇಂಜ್ಗೆ ಆಡ್ತಾ ಇದ್ದಾರೆ ಅಂತಂದರೆ ಜಿ ಏನೋ ಕಾದಿದೆ ಈ ಸೀಸನಲ್ಲಿ ನಮಗೆಲ್ಲ. ಮೊಹಸಿನ್ ಖಾನ್ ಬಗ್ಗೆ ಏನಾದ್ರು ಹೇಳಲೇಬೇಕು ಗುರು. ಏನಕ್ಕೆ ಅಂತಂದರೆ ಅಂಥ ಎಕಾನಮಿ ಇಟ್ಕೊಂಡು ಲಾಸ್ಟ್ ಮ್ಯಾಚಲ್ಲೂ ವಿಕೆಟ್ಸ್ಗಳನ್ನ ತೆಗೆದ್ರು, ಈ ಮ್ಯಾಚಲ್ಲೂ 4 ವಿಕೆಟ್ನ ತೆಗೆದಿದ್ದಾರೆ. ಸೊ ಗ್ರೇಟ್ ಬೌಲಿಂಗ್ ಅಂತ ಹೇಳ್ಬೋದು ಮ್ಯಾಮ್. ಒಂಥರ ಹೊಸ ಫೈಂಡ್ ಅಂತಲೇ ಹೇಳ್ಬೋದು ಐ ಪಿ ಎಲ್ಗೆ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ರು, ಇಂಪ್ರೆಸಿವ್ ಆಗಿ ಕಾಣಿಸ್ಕೊಂಡ್ರು. ಅವ್ರ ಕಡೆನೂ ಚೆನ್ನಾಗಿ ಮಾಡೋದು ಇಲ್ಲ ಅಂತಲ್ಲ ಬೌಲಿಂಗು, ಬಟ್ ಎಕ್ಸ್ಪೆನ್ಸಿವ್ ಆದರು. ಬಟ್ ಚೆನ್ನಾಗಿ ಆಡ್ತಿದ್ರು ರಾಹುಲ್ ಅವರು, ಚೆನ್ನಾಗಿ ಆಡ್ತಿದ್ರು ಒಂದು ಎಂಡಿಂದ. ಊಡ ಅವರು ನಾಯಿ ಹೊಡೆದಂಗೆ ಹೊಡಿದ್ರು. ಬಟ್ ಈ ಕಡೆನೂ ಅಷ್ಟೇ ಚೆನ್ನಾಗಿ ಆಡ್ತಿದ್ರು. ನಿಮಗೆ ರಿಷಬ್ ಪಂತ್ ಅವರು ಮತ್ತು ಪೋವೆಲ್ ಅವರು ಹೊಡೆಯೋಕೆ ನೋಡಿದ್ರು, ಬಟ್ ಅವರು ಕೂಡ ಅನ್ಫಾರ್ಚುನೇಟಾಗಿ ಔಟ್ ಆದ್ರು. ಇನ್ನೇನು ಹೊಡಿಲೇಬೇಕಾದಂಥ ಪರಿಸ್ಥಿತಿ, ರನ್ ರೇಟ್ ಮೇಲ್ಗಡೆ ಹೋಗ್ತಾ ಇತ್ತು. ಏನು ಮಾಡೋದಕ್ಕೆ ಆಗೋದಿಲ್ಲ, ಚೇಸ್ ಮಾಡಬೇಕಾದ್ರೆ ಇವೆಲ್ಲ ಆಗ್ತವೆ. ಬಟ್ ಏನು ಅಂತಂದರೆ ಲಕ್ನೌ ಸೂಪರ್ ಜಾಯಂಟ್ಸ್ ಅವರು ಇತ್ತೀಚೆಗೆ ಆಡಿದಂಥ ಗೇಮ್ಗಳಲ್ಲಿ ಒಂಥರ ಡಿಫೆಂಡ್ ಮಾಡ್ಕೊಂಡು ಗೆಲ್ತಾ ಇದ್ದಾರೆ. ಸೊ ಇವರು ಚೇಸ್ ಮಾಡಿ ಗೆಲ್ತಾ ಇದ್ದಾರೆ ಗುಜರಾತ್ ಅವರು, ಇವರು ಡಿಫೆಂಡ್ ಮಾಡ್ಕೊಂಡು ಗೆಲ್ತಾ ಇದ್ರು. ಒಂಥರ ಆಪೋಸಿಟ್ ಪೋಲ್ಸು ಅಟ್ರಾಕ್ಟ್ ರಿಪಲ್ ಅಂತ ಹೇಳ್ತಾರಲ್ಲ, ಸೊ ಆ ಥರ ಇದೆ ಇದು. ಒಂಥರ ಹೊಸ 2 ಟೀಮ್ಗಳು ಡಿಫ್ರೆಂಟ್ ಸ್ಟ್ರಾಟಜಿ ಇಟ್ಕೊಂಡು ಗೆಲ್ತಾ ಇದ್ದಾರೆ ಅಂತ ಹೇಳ್ಬೋದು. ಕಾದು ನೋಡೋಣ ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ಗುಜರಾತ್ ಟೈಟನ್ಸ್ ಮೇಲೆ ಆಡ್ತಿದ್ದಾರೆ ಅಂತಂದರೆ ಯಾವ್ದಾರ ಟೀಮು ಅವರಿಗೆ ಚೇಸ್ ಮಾಡೋಕ್ಕೆ ಬಿಡಬಾರ್ದು, ಲಕ್ನೌ ಸೂಪರ್ ಜಾಯಂಟ್ಸ್ಗೆ ಡಿಫೆಂಡ್ ಮಾಡೋಕ್ಕೆ ಬಿಡಬಾರ್ದು. ಆ ಥರ ಆಡ್ತಾ ಇದ್ದಾರೆ ಮ್ಯಾಮ್. ನಿಮಗೇನಿಸುತ್ತೆ ಇವತ್ತಿನ ಮ್ಯಾಚು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು 2 ಅರ್ಲಿ ಇದ್ದ ಗುರು, ಹೇಳೋಕ್ಕಾಗ್ತಿರಲಿಲ್ಲ ಇವತ್ತು ಡಿ ಸಿ ಗೆದ್ರು ಗೆದ್ಬಿಡ್ಬೋದಾಗಿತ್ತು. ಏನಾದ್ರು ಅಂಡರ್ ದ ಬಾಲ್ ಬಂದ್ಬಿಟ್ಟು ಹರ್ಷಲ್ ಪಟೇಲ್ ಥೂ ಅಕ್ಸರ್ ಪಟೇಲ್ ಅವರು 2 6 ಹೊಡೆದಿರು ಅಂತಂದರೆ ಸೂಪರ್ ಓವರ್ ಅದು ಇದೆಲ್ಲ ಆಗೋ ಸಾಧ್ಯತೆ ಇತ್ತು. ಹೋಪ್ ಅಂತೂ ಇತ್ತು, ಬಟ್ ಆಗಲಿಲ್ಲ ಅಷ್ಟೇ. ಸಿಗಡ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಏನಿಸುತ್ತೆ ಇವತ್ತಿನ ಮ್ಯಾಚ್ ಲಾಸ್ಟ್ ಓವರ್ ಕಡೆ 2 ಡಿಲಿವರಿವರೆಗೂ ಹೋಗಿತ್ತು, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡುವ. ಚಿಯರ್ಸ್ ಗಾಯ್ಸ್, ಬಾಯ್ ಬಾಯ್.